दुःखस्पर्तं तदास्पर्तमिति भेदेव चेतनम् इति दुःखस्पर्तनस्य प्रथम उपदेशः। तथापि पदार्थवादान्यक्रमस्य मुख्यत्वाद्ये अपि निर्देशमिति आचार्यः नित्यादुःखारमान्येषु स्वर्थदुःखासमस्कृतः इति। अत्र रामानुजः व्यष्टिसमष्टिभेदेन जीवान् परिगण्य गरुड अनन्तदुःखक्षेनादि समष्टिजीवानपि नित्यादुःखान् आचक्षते। अत्र व्यष्टयो मुक्तः समष्टयो संसारिणः इति विवेकः। तन्निरासाय एव एवम् आचार्यः समस्तः इति उक्तं। सर्वेपि संसारिणः स्वर्थदुःखात् इति अर्थः। अत्र च विषये पद्मपुराणे गीता श्रुतिवाक्यानि प्रमाणानि। अत एव क्रमादिरिक्तानां सामान्येव दुःखस्पर्तादेव दुःखस्पर्तवर्तन्तचेतनभेदाभावयुक्तः दुःखस्पष्टानां प्रभेदः तत्त्वं। तथापि प्रायेण भेदेव इति ताप्रत्ययः प्रयुक्तः इति स्वतन्त्र अस्वतन्त्रभेदेन तत्त्वं वैविध्यं सम्प्रदर्शय। तत्त्वस्वतन्त्रः तत्त्वज्ञानमेव मोक्षान् केवलमिन्द तत्त्वज्ञान याव रीतियिन्द मोक्ष आग्रहकारते आचार्यद तत्त्वज्ञानदिन्दे मोक्ष बरो सलवागि तत्त्वज्ञान चतुर्ज्ञान ग्रन्थवन्न शुरुवागिद। इदरल्लि स्वतन्त्र अस्वतन्त्र बेरे एरडु रीतियागि स्वतन्त्र अस्वतन्त्र अंत एरडु विध इदे। संप्रदर्शन तत्र स्वतन्त्रो भगवान् विष्णु भगवान् विष्णुवे स्वतन्त्र अस्वतन्त्र तत्त्वं पुरुदोरेल्ल अस्वतन्त्र ಇದರಲ್ಲಿ ಎರಡು ವಿಧ ಭಾವ ಅಭಾವ ಅಂತೇಳಿ ಭೇದ ವಿಧ ಇತ್ಯುಕ್ತ ತತ್ವ ಸೂಚಿಕಟಾಹ ನ್ಯಾಯೇನ ತತ್ವಂ ಸಹ ಸದಾತ್ವೇನ ಅಭಾವ ನಿರೂಪ್ಯ। ಇದರಲ್ಲಿ ಭಾವ ಅಭಾವ ಅಂತೇಳಿ ಎರಡು ಭೇದ ಅದರಲ್ಲಿ ದ್ವಿಧ ಇತ್ಯುಕ್ತ ಸೂಚಿಕಟಾಹ ನ್ಯಾಯ ಸೂಚಿಕಟಾಹ ನ್ಯಾಯದಿಂದ ಪ್ರಾಕ್ ತತ್ವಂ ಸಹ ಸದಾತ್ವೇನ ಅತ್ಯಂತ ಅಭಾವ ಅಂತೇಳಿ ಇದನ್ನು ವಿಭಾಗ ನಿರೂಪ್ಯ ಮಾಡಿದ್ದಾರೆ। ಚೇತನ ಅಚೇತನ ಅಂತೇಳಿ ಎರಡು ಭಾವ ಪದಾರ್ಥ ಇದೆ ತಿಳಿದಂ ಇತ್ಯುಕ್ತ ತಯೋ ಪ್ರಾಧಾನ್ಯ ದುಃಖಸ್ಪಷ್ಟಂ ಸದಾಸ್ಪಷ್ಟಂ ಎರಡು ವಿಧ ದುಃಖಸ್ಪಷ್ಟ ಇಲ್ಲದ ದುಃಖ ಅಸ್ಪಷ್ಟ ಚೇತನ ವಿಭಾಗ ಸಂಪ್ರದರ್ಶನ ಹೇಳ್ತಿದ್ದಾರೆ। ತಯೋ ಮತ್ತೆ ದುಃಖಸ್ಪಷ್ಟಂ ಚೇತನ ದುಃಖಸ್ಪಷ್ಟ ಅಂದರೆ ದುಃಖ ಅಸ್ಪಷ್ಟಂ ಚೇತನ ದುಃಖ ಅಸ್ಪಷ್ಟ ಆದ ಚೇತನ ಪ್ರಧಾನ ಪದಾಪಿ ಅಭಾವ ಪ್ರತೀತಿ ಭಾವ ಪ್ರತೀತಿಯಿಂದ ಇತ್ಯುಕ್ತ ಅಭಾವಗಳು ಭಾವ ಪ್ರತೀತಿಯಾಗಿ ಭಾವ ಪ್ರತೀತಿಯಲ್ಲಿ ಇದೆ। ಇದರಲ್ಲಿ ಏನಂದರೆ ದುಃಖಸ್ಪಷ್ಟಂ ಸದಾಸ್ಪಷ್ಟಮಿತಿ ಬೇನೇನ ಚೇತನ ಇದು ಎರಡು ವಿಧವಾಗಿದೆ ದುಃಖಸ್ಪಷ್ಟಲು ಎರಡು ರೀತಿಯಾಗಿದೆ। ದುಃಖಸ್ಪಷ್ಟಸ್ಯ ಪ್ರಥಮ ಉದ್ದೇಶ ದುಃಖಸ್ಪಷ್ಟವನ್ನು ಮುಖ್ಯವಾಗಿ ಹೇಳಿದ್ದೀನಿ ಯಾಕಂದರೆ ಸೂಚಿಕಟಾ ನ್ಯಾಯದಿಂದ ಮೊದಲು ಅವರು ಹೇಳ್ತಿದ್ವಿ। ತದಾಪಿ ಪದಾರ್ಥ ಪ್ರಾಧಾನ್ಯಕ್ರಮಸ್ಯ ಮುಖ್ಯತ್ವ ದ್ವೇ ಅಪಿ ನಿರ್ದೇಶಿಸಿ ಆಚಾರ್ಯ ಆ ಪದಾರ್ಥ ಕ್ರಮದಿಂದ ಆಚಾರ್ಯರು ಇದನ್ನು ಮುಖ್ಯ ಉದ್ದೇಶವಾಗಿ ದ್ವೇ ಅಪಿ ಅಂತೇಳಿ ಇದನ್ನು ಮುಖ್ಯವಾಗಿ ಹೇಳಿದ್ದಾರೆ। ನಿತ್ಯಾದುಃಖ ರಮಾನ್ಯೇತು ಸ್ಪಷ್ಟದುಃಖ ಸಮಸ್ತಃ ಅಂತ ನಿತ್ಯ ಅದುಃಖ ಅಂತ ರಮ ಒಬ್ಬಳೇ ನಿತ್ಯ ಅದುಃಖರು ಉಳುವರೆಲ್ಲ ದುಃಖ ಸ್ಪಷ್ಟರೆ ಕೆಲವರು ರಾಮಾನುಜರು ಅತ್ರ ರಾಮಾನುಜ ವ್ಯಕ್ತಿ ಸಮಷ್ಟಿ ಬೇರೆ ರಾಮಾನುಜರು ಎರಡು ರೀತಿಯಾಗಿ ಹೇಳ್ತಾರೆ ವ್ಯಕ್ತಿ ಸಮಷ್ಟಿ ಅಂತ ಎರಡು ರೀತಿಯಾಗಿ ಜೀವನ ಹೇಳುತ್ತಿದ್ದಾರೆ ಜೀವನ ಪರಿಗತ್ಯ। ಒಂದು ಗರುಡ ಅನಂತ ವಿಶ್ವಕ್ಷೇನಾಭಿ ಸಮಷ್ಟಿ ಜೀವಾನಭಿ ನಿತ್ಯಾ ಅದುಃಖ ಆಚರಿಸದೆ ಗರುಡ ಅನಂತ ವಿಶ್ವಕ್ಷೇನಾ ಎಲ್ಲರೂ ಕೂಡ ಸಮಷ್ಟಿ ಸಂಸಾರಿಗಳು ನಿತ್ಯ ಅದುಃಖರು ಅಂತ ರಾಮಾನುಜರು ಹೇಳ್ತಿದ್ದಾರೆ। ಅತ್ರ ವ್ಯಷ್ಟಯೋ ಮುಕ್ತ ವ್ಯಷ್ಟರು ಎಲ್ಲರೂ ಕೂಡ ಮುಕ್ತರು ಅಂತ ತನ್ನಿರಾಸಾಯ ಅದನ್ನು ನಿರಾಕರಣ ಮಾಡೋ ಸಲುವಾಗಿ ಆಚಾರ್ಯರು ಸಮಸ್ತ ಶಹ ಅಂತ ಪದವನ್ನು ಆಡಿದ್ದಾರೆ। ಆ ಸಮಸ್ತ ಶಹ ಎಂಬುದೇ ಆ ಸಮಸ್ತ ಸಹ ಎನ್ನುವುದು ನಿತ್ಯಾದುಃಖ ಅಮಾನ್ಯತ್ವ ಸ್ಪಷ್ಟದುಃಖ ಸಮಸ್ತ ಸಹ ಅಂತ ಆ ಸಮಸ್ತ ಪದವನ್ನು ಆಚಾರ್ಯರು ಇಲ್ಲಿ ಹೇಳಿದ್ದಾರೆ। ಇದೇ ಉತ್ತಮ ಆಚಾರ್ಯ ಉತ್ತಮ ಸರ್ವೇಪಿ ಸಂಸಾರಿನ ಎಲ್ಲರೂ ಸಂಸಾರ ಇದೆ ಸ್ವಷ್ಟದುಃಖ ಇದೆ ಅರ್ಥ ಎಲ್ಲ ಎಲ್ಲರೂ ಕೂಡ ಸ್ವಷ್ಟದುಃಖ ಇದೆ ದುಃಖ ಅತ್ತಚ ವಿಷಯ ಪದ್ಮಪುರಾಣ ಗೀತಾ ಶ್ರುತಿ ವಾಕ್ಯಾನಿ ಪ್ರಮಾಣಾನಿ ಇದಕ್ಕೆ ಯಾವುದು ಪ್ರಮಾಣ ಅಂದರೆ ಆಗಮೇ ಪ್ರಮಾಣ ಅಂತ ಆ ಆಗಮವನ್ನು ರಾಯರು ಹೇಳ್ತಾರೆ ಜೀವ ಏನು ದುಃಖಿನಃ ಅಂತ ರಾಯರು ಕೆಲವೆಲ್ಲ ಕೊಟ್ಟಿದ್ದಾರೆ ಮತ್ತು ಸತ್ಯಧರ್ಮವು ಕೆಲ ಸ್ತುತಿಯನ್ನು ಕೊಟ್ಟಿದ್ದಾರೆ ನಿತ್ಯಾದುಃಖ ಹಿ ಹರೇ ನಿತ್ಯಂ ಶ್ರೀಚಾನೇವ ದುಃಖ ಭೋಗಿನಃ ದ್ವಾಮೋ ಪುರುಷೋಲೋಕೆ ಶರಕ್ಷಾಸ್ತ್ರ ಈ ವಚ ಅಂತೇಳಿ ಒಂದು ಎಲ್ಲ ಸತ್ಯಧರ್ಮವು ಅದನ್ನು ಕೊಟ್ಟಿದ್ದಾರೆ। ಇದರಿಂದ ಆಗಮ ಪ್ರಾಮಾಣ್ಯದಿಂದ ಇದನ್ನು ಆಚಾರ್ಯರು ಕಲಿಸ್ತಿದ್ದಾರೆ।
दुखस्कृत नारायण मत लक्ष्मी परतंत्र चेतन वेदाभा उत्तर वेदाभाव दुखस्पृष्टान प्रभेद सत्म तथा प्राएण दुखस्पृष्ट प्रभेद सत्म तथा प्राएण प्राएण देदेव तापत्य प्रयुक्त दुखस्पृष्ट प्रभेदी तापत्य तापत्यवेद ಅದೇ ಯಾವ ರೀತಿಯಿಂದ ಪ್ರಭೇದವನ್ನು ಹೇಳುವ ಸಲುವಾಗಿ ತಾಪತ್ಯವನ್ನು ಹೇಳಿದ್ದಾರೆ ಯಾವುದು ದುಃಖಸ್ಪಟ್ಟಂ ತದಾಸ್ಪಟ್ಟಂ ದೇದೇವ ಚೇತನಂ ಆ ದೇದೇವ ಚೇತನಂ ತಂಬೋದಲ್ಲಿ ತಾಪತ್ಯವನ್ನು ಹೇಳೋದ್ರಿಂದ ರಮಾ ಬಿಟ್ಟು ಎಲ್ಲರೂ ಕೂಡ ದುಃಖಸ್ಪಟ್ಟವೇ ಎಂಬುದನ್ನು ಆಚಾರ್ಯ ತಿಳಿಸ್ತಾರೆ उपन्यास